ಹಾಯ್ ಸ್ನೇಹಿತರೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಡಿ ನೇಮಕಾತಿ ಕುರಿತ ಪ್ರಮುಖ ಮಾಹಿತಿಯೊಂದನ್ನು ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ನೀವೇನು ನಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದೊಂದು ಪ್ರಕಟಣೆಯನ್ನು ನೀವು ಗಮನಿಸಿ ಗಮನಿಸಿದರೆ ನಿಮಗೆ ಶಿಕ್ಷಕರ ನೇಮಕಾತಿಯ ಮತ್ತೊಂದು ತೊಂದರೆ ಆಗಬಹುದಾದ ವಿಚಾರದ ಬಗ್ಗೆ ನಿಮಗೆ ಗೊತ್ತಾಗತ್ತೆ ಅನ್ನುವಂಥ ಮಾಹಿತಿ ಗೌರವಾನ್ವಿತ ಜಿಲ್ಲಾ ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸರ್ವ ಪದಾಧಿಕಾರಿಗಳು ಮತ್ತು ಪಿ ಎಚ್ ಡಿ ಒನ್ ಟು ಫಿಫ್ತು ಪದವೀಧರ ಸನ್ಮಾನಿತರು ಏನಿದ್ದಾರೆ ಅಂದರೆ ಒನ್ ಟು ಫಿಫ್ತಲ್ಲಿ ಪದವೀಧರರಾಗಿರೋರು ಅವರನ್ನು ಸಿಕ್ಸ್ ಟು ಏಟ್ಗೆ ಮುಂಬಡ್ತಿಯಾಗಿ ನಿರಂತರ ಬೆಂಬಲ ಮತ್ತು ಸಹಕಾರ ಹೋರಾಟ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಡತ ಕಳೆದ ಸಚಿವ ಸಂಪುಟ ಅನುಮೋದನೆ ಹಂತಕ್ಕೆ ತರಲಾಗಿತ್ತು ಆದರೆ ಅದು ಅನುಮೋದನೆ ಆಗಿಲ್ಲ ಹಾಗೆ ಪೆಂಡಿಂಗ್ ಇರುವಂಥದ್ದು ಸೊ ನಮ್ಮೆಲ್ಲರ ತುಂಬ ನಿರಾಶೆ ಆಗಿದೆ ಅನ್ನುವಂಥದ್ದು ನಾವು ನಿರಂತರ ಬೆನ್ನುಹತ್ತಿ ಅದನ್ನು ಅನುಪಾಲನೆ ಮಾಡಿದ್ದೆವು ವೈಯಕ್ತಿಕವಾಗಿ ನಮಗಂತೂ ಊಹಿಸಲಾರದಷ್ಟು ನೋವಾಗಿದೆ ಆದರೆ ಈಗ ಕರ್ನಾಟಕ ಘನ ಸರ್ಕಾರ ಸವಾಲಾಗಿರುವ ಸಮಸ್ಯೆಯನ್ನು ಬಗೆಹರಿಸಲು ತುಂಬ ಉತ್ಸುಕವಾಗಿದೆ ಉನ್ನತ ಮಟ್ಟದಲ್ಲಿ ಸಂಪರ್ಕದಲ್ಲಿದ್ದೇವೆ ತುರ್ತಾಗಿ ಈ ಬಗ್ಗೆ ಕಾರ್ಯೋನ್ಮುಖರಾಗ್ತೇವೆ ತಮ್ಮ ಸಹಕಾರ ಬೆಂಬಲ ನಮಗೆ ಗಟ್ಟಿತನ ನೀಡಲೆಂದು ಬಯಸ್ತೇವೆ ಎನ್ನುವಂತಹ ಒಂದು ಸಂಘದ ಪ್ರಕಟಣೆ ಹೊರಟಿಸಿರುವಂಥದ್ದು ಇಲ್ಲಿ ಜಿ ಪಿ ಟಿ ಶಿಕ್ಷಕರು ಯಾಕೆ ಟೆನ್ಷನ್ ತಗೊಳ್ಬೇಕು ಅಂತ ಕೇಳಿದರೆ ಸ್ನೇಹಿತರೆ ಈಗ ಶಿಕ್ಷಕರ ವರ್ಗಾವಣೆಯ ಒಂದು ಪ್ರಾರಂಭಿಕ ಕಾರಣವನ್ನು ನೀಡಿ ಮೊದಲು ಏನು ಅಂದರೆ ಈ ವಿವಾಹಿತ ಮಹಿಳೆಯರಷ್ಟೇ ಏನು ಕೊಟ್ಟಿದ್ದು ಎರಡು ಐದರಲ್ಲಿ ಕೊಟ್ಟಿರುವಂಥದ್ದು ಸೊ ನೀವು ಗಮನಿಸಬೇಕು ಅದರ ಹಿಂದೆ ಏನಾಗಿತ್ತು ಅಂತ ಕೇಳಿದರೆ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಅವಕಾಶಗಳಿದ್ದರೂ ಸಹ ಅಲ್ಲಿ ಏಪ್ರಿಲ್ ಹತ್ತರಂದೇ ಕೋರ್ಟ್ನ ಸ್ಟೇ ಕ್ಲಿಯರ್ ಆಗಿದ್ದರೂ ಸಹ ಯಾವುದೇ ಕೌನ್ಸ್ಲಿಂಗ್ ನಡೆಸಿಲ್ಲ ಆದೇಶಪತ್ತೆ ನೀಡಲಿಕ್ಕೆ ಸಂಬಂಧ ಯಾವುದೇ ತುರ್ತು ಕಾರ್ಯವನ್ನು ಇಲಾಖೆ ಮಾಡಿಲ್ಲ ಯಾಕೆ ಆವಾಗ ಮಾಡಲಿಲ್ಲ ಅಂತ ಕೇಳಿದರೆ ಇಲಾಖೆ ಮುಂದೆ ಪ್ರಮುಖ ಆಯ್ಕೆಯಾಗಿದ್ದೇ ಅದು ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಅನ್ನುವಂಥದ್ದು ಯಾಕೆ ಅಂತ ಕೇಳಿದರೆ ಶಿಕ್ಷಕರ ವರ್ಗಾವಣೆಯ ಬಗ್ಗೆ ಏನು ಈ ಸಂಘಟನೆಗಳಿದ್ದಾವೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆ ಆಗಿರ್ಬೋದು ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಆಗಿರ್ಬೋದು ತಮ್ಮ ಸಂಘಟನೆಯ ಸದಸ್ಯರ ಅಂದರೆ ಸದ್ಯ ಅವರ ಸದಸ್ಯರ ಹಿತದೃಷ್ಟಿಯಿಂದ ಅವರು ಶಿಕ್ಷಕರ ನೇಮಕಾತಿಯ ಕೌನ್ಸಿಲಿಂಗ್ ತಡವಾಗುವಂತೆ ನೋಡಿಕೊಂಡ್ರು ಇಲ್ಲಿವರೆಗೆ ಏಪ್ರಿಲ್ ಹತ್ತರಿಂದ ಈ ಮೇವರೆಗೂ ಸಹ ತಡವಾಗುವಂತೆ ನೋಡಿಕೊಂಡ್ರು ಈ ಮೇ ಎರಡರಂದು ಏನು ಆದೇಶ ಬಂತು ಆದೇಶ ಬರದೇ ಇದ್ದರೂ ಸಹ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ ಆಗಿತ್ತು ಯಾವ ಕಾರಣಕ್ಕೆ ಅಂದರೆ ಸಂಘಗಳ ಒತ್ತಡದ ಕಾರಣಕ್ಕಾಗಿ ಈಗ ಟ್ರಾನ್ಸ್ಫರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಇದೆ ಅದು ನಡೀತಾ ಇದೆ ಪ್ರೊಸೆಸಲ್ಲಿದೆ ಇನ್ನು ಹದಿನೇಳನೇ ತಾರೀಕು ಅಂದರೆ ನಾಳೆ ಅದರ ಒಂದು ಫೈನಲ್ ಪಟ್ಟಿ ಬಿಡ್ತಾರೆ ಹಾಗೂ ವೇಕೆನ್ಸಿ ಲಿಸ್ಟ್ ಸಹ ಬಿಡುವಂಥದ್ದು ತದನಂತರ ಇಪ್ಪತ್ತೊಂದನೇ ತಾರೀಕಿಗೆ ಕೌನ್ಸಿಲಿಂಗ್ ಆಗುತ್ತೆ ಹೆಚ್ಚುವರಿ ಪಟ್ಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪಟ್ಟಿಯ ಕೌನ್ಸಿಲಿಂಗ್ ಸಹ ನಡೆಯಬಾರ್ದು ಅನ್ನುವಂತಹ ಒಂದು ರಿಕ್ವೆಸ್ಟ್ ಇದೆ ಬಟ್ ಅದನ್ನು ಸರ್ಕಾರ ಏನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಥವಾ ಅದನ್ನು ನಿಲ್ಲಿಸುವಂತಹ ಪ್ರಸ್ತಾವಕ್ಕೆ ಯಾವುದೇ ಕೈ ಹಾಕಿಲ್ಲ ಏನು ವೇಳಾಪಟ್ಟಿದೆ ಅದರ ಪ್ರಕಾರನೇ ನಡೀತಾ ಹೋಗ್ತಾ ಇರುವಂಥದ್ದು ಇಲ್ಲಿ ಒನ್ ಟು ಫಿಫ್ತ್ ಇರುವಂಥ ಶಿಕ್ಷಕರನ್ನು ಸಿಕ್ಸ್ ಟು ಏಯ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನೋಂಥದ್ದು ಒಂದು ವೇಳೆ ಇಲಾಖೆ ಅಥವಾ ಏನು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕರೆ ಮತ್ತೆ ಸಂಘಟನೆಗಳಿಂದ ಇನ್ನೊಂದು ಏನು ಒತ್ತಡ ಸ್ಟಾರ್ಟ್ ಆಗುತ್ತೆ ಮೊದಲು ಈ ಪ್ರಕ್ರಿಯೆಯನ್ನು ಮುಗಿಸ್ರಿ ಅಂದರೆ ಪ್ರಮೋಷನ್ ಪ್ರಕ್ರಿಯೆಯನ್ನು ಮೊದಲು ಕೊಡ್ರಿ ಅದಾದ ನಂತರ ಇವರಿಗೆ ಆದೇಶ ಪ್ರತಿ ಕೊಡಿ ಅನ್ನುವಂತಹ ಒತ್ತಡವನ್ನು ಹಾಕ್ಬೋದು ಯಾಕೆ ಸರ್ ಹಾಗಾಗ್ತಾರೆ ಅಂತ ಕೇಳಿದರೆ ಮುಂಬರುವಂತಹ ಹೈಸ್ಕೂಲ್ ಪ್ರಮೋಷನ್ಗೆ ಏನು ಮಾಡಬೇಕಾಗತ್ತೆ ಅಲ್ಲಿ ಆ ಸೀನಿಯರಿಟಿಯನ್ನು ನೋಡಬೇಕಾದ್ರೆ ನಾವು ಅಂದರೆ ಈಗ ಜಿ ಪಿ ಟಿ ಶಿಕ್ಷಕರು ಮೊದಲು ಆದೇಶ ಪ್ರತಿ ಏನಂತಾಗಿದ್ರೆ ಸೀನಿಯರಿಟಿ ಲಿಸ್ಟಲ್ಲಿ ಜಿ ಪಿ ಟಿ ಶಿಕ್ಷಕರು ಮೊದಲಿರ್ತಾರೆ ಅಂದರೆ ಈ ಹಿಂದೆ ಯಾರೆಲ್ಲ ಜಿ ಪಿ ಟಿ ಶಿಕ್ಷಕರು ಇರ್ತಾರಲ್ವ ಅವರ ನಂತರ ಸೀನಿಯರಿಟಿ ನಿಮ್ಮದಿರುತ್ತೆ ಒಂದು ವೇಳೆ ಆದೇಶ ಪ್ರತಿ ನೀಡಿದ ನಂತರ ಅವರಿಗೆ ಏನಾದರೂ ಪ್ರಮೋಷನ್ ಬಂದರೆ ಅವರು ನಂತರ ನಮ್ಮ ಹಿಂದ್ಗಡೆ ಸೀನಿಯರಿಟಿಗೆ ಬರ್ತಾರೆ ಸೊ ಅಲ್ಲಿ ಆದೇಶ ಪ್ರತಿ ಮತ್ತು ಪ್ರಮೋಷನ್ ಡೇಟು ಎರಡು ಒಂದಾಗುತ್ತೆ ಯಾರು ಆ ಹುದ್ದೆಗೆ ಮೊದಲು ಬಂದಿರ್ತಾರೋ ಅವರು ಸೀನಿಯರಿಟಿ ಹೋಗುತ್ತೆ ಸೊ ಅದೇ ಕಾರಣಕ್ಕಾಗಿ ಮತ್ತೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಜ್ಯೇಷ್ಠತೆಯನ್ನು ಯಾಕಂದರೆ ಹದಿಮೂರು ಸಾವಿರ ಶಿಕ್ಷಕರಿದ್ದಾರೆ ಸೊ ನಾವು ನಮ್ಮನ್ನು ಹಿಂದೆ ಹಾಕಿದರೆ ಹದಿಮೂರು ಸಾವಿರ ಶಿಕ್ಷಕರನ್ನು ಹಿಂದೆ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ಶಿಕ್ಷಕರು ಈಗ ಜಿ ಪಿ ಟಿ ಪ್ರಮೋಷನ್ ಪಡಿತಾರೆ ಅನ್ನುವಂತಹ ಒಂದು ಸುದ್ದಿ ಇರುವಂಥದ್ದು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಸಿಗುತ್ತೆ ಪ್ರಮೋಷನ್ನು ಈ ಕಡತ ಅನುಮೋದನೆ ಆದರೆ ಅನ್ನುವಂಥದ್ದು ಮತ್ತು ಪ್ರಕ್ರಿಯೆಯೂ ಸಹ ಅವ್ರದ್ದು ಸುಲಭ ಇಲ್ಲ ಅದಾದ ನಂತರ ಸಹ ಅನುಮೋದನೆ ಸಿಕ್ಕರೂ ಸಹ ಮತ್ತು ಎರಡು ಮೂರು ತಿಂಗಳು ಟೈಮ್ ಬೇಕಾಗುತ್ತೆ ಆದರೆ ಒಂದು ವೇಳೆ ಏನಾದರೂ ತುರ್ತಾಗಿ ಮಾಡಿ ನಂತರ ಇವ್ರದ್ದು ಪೆಂಡಿಂಗ್ ಇಡಿಸಿ ಏನು ಕೇಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಆ ರೀತಿ ಬಂದಾಗ ಮತ್ತಷ್ಟು ಏನಾಗುತ್ತೆ ಪ್ರಕರಣ ಏನಾದರೂ ಮತ್ತೆ ಜಟಿಲ ಆದರೆ ಮತ್ತೆ ದಿನಾಂಕ ಮತ್ತೆ ಮುಂದೆ ಹೋಗುತ್ತೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಪ್ರತಿ ಸಿಕ್ಕಿದ್ರೂ ನೀವು ಅಚ್ಚರಿ ಪಡಬೇಕಾದ ವಿಷಯ ಏನಿಲ್ಲ ಸೊ ಇವೆಲ್ಲ ಅವಲಂಬಿಸಿರುವಂಥದ್ದು ಈ ಇಪ್ಪತ್ತೇಳನೇ ತಾರೀಕು ಏನು ಕೋರ್ಟ್ನ ಹಿಯರಿಂಗ್ ಇದೆ ಅದರ ನಂತರ ಒಂದು ಸ್ಟೆಪ್ ಸಿಗುತ್ತೆ ಅಭ್ಯರ್ಥಿಗಳಿಗೆ ಅನ್ನುವಂಥದ್ದು ಆದರೂ ಸಹ ನೀವು ಇದನ್ನು ಗಮನಿಸಬೇಕು ಕೇವಲ ಹುದ್ದೆಯನ್ನು ಪಡೆಯುವುದಲ್ಲ ಮುಂದಿನ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡಿದಾಗಲೂ ಸಹ ಇಲ್ಲಿ ಒಂದು ಜಟಿಲ ಒಂದು ಇರುವಂಥದ್ದು ಈ ಹಿಂದೆ ನಿಮಗೆ ವರ್ಗಾವಣೆ ಮತ್ತು ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಏನು ಕನ್ಫ್ಯೂಷನ್ ಆಯಿತು ಅದೇ ರೀತಿ ಆಗುವಂಥ ಸಾಧ್ಯತೆ ಮುಂದೆ ಬರ್ಬೋದು ಈ ಹಿಂದೆಯೂ ಸಹ ಇದರ ಬಗ್ಗೆ ಹೇಳಿದ್ದೆ ಆದರೆ ಇದಕ್ಕೆ ಇನ್ನೂ ಅನುಮೋದನೆ ಸಿಕ್ಕಿಲ್ಲ ಪ್ರಮೋಷನ್ಗೆ ಅನುಮೋದನೆ ಸಿಕ್ಕಿಲ್ಲ ಒಂದು ತಿಳ್ಕೋಬೇಕು ಬೇರೆ ಇಲಾಖೆಗಳಲ್ಲಿ ಪ್ರಮೋಷನ್ಗಳು ಮತ್ತು ಟ್ರಾನ್ಸ್ಫರ್ಗಳು ತುಂಬ ಸರಳವಾಗಿ ಮತ್ತು ಇಲಾಖೆ ನಡೆಸ್ಕೊಂಡು ಹೋಗುತ್ತೆ ಬಟ್ ಶಿಕ್ಷಕ ವಲಯದಲ್ಲಿ ಇದೊಂದು ದೊಡ್ಡ ಸರ್ಕಾರಿ ಹುದ್ದೆಗಳಲ್ಲೇ ಒಂದು ದೊಡ್ಡ ಸಂಖ್ಯೆಯ ಸರ್ಕಾರಿ ನೌಕರ ಇರುವಂತಹ ಒಂದು ಹುದ್ದೆಗಳು ಅಥವಾ ನೌಕರಿ ಇರುವಂತಹ ಸ್ಥಳ ಅಂದ್ರೆ ಸರ್ಕಾರಿ ನೌಕರಿ ಅದು ಈ ಶಿಕ್ಷಣ ಇಲಾಖೆ ಒಂದೂವರೆಯಿಂದ ಎರಡು ಲಕ್ಷ ಶಿಕ್ಷಕರಿದ್ದಾರೆ ಶಿಕ್ಷಕರಿದ್ದಾರೆ ಸೊ ಹಾಗಾಗಿ ಇವರ ವರ್ಗಾವಣೆ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಗೋಜಲು ಗೊಜಲು ಆಗಿರುವಂಥದ್ದು ಸೊ ಸಂಪುಟದ ಅನುಮೋದನೆ ಸಿಕ್ಕಿದ ನಂತರ ಅಲ್ಲಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಪ್ರಮೋಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ವಿದಿನ್ ತಿಂಗಳು ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಅದು ಮುಗಿಬೋದು ಪ್ರಮೋಷನ್ಗಳು ಸೊ ಬೇಗ ಬೇಗ ಮಾಡ್ಕೊಂಡು ತೋದ್ರೆ ಆವಾಗ ಮತ್ತೆ ಏನಾದರೂ ಇದು ಕೋರ್ಟಲ್ಲಿ ಮತ್ತೆ ಮುಂದುವರಿತು ಅಥವಾ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಸೊ ನಿಮ್ಮದು ಅಕ್ಟೋಬರ್ ತಿಂಗಳವ್ರಿಗೆ ಹೋದರೆ ಆ ಹಂತದಲ್ಲಿ ಏನಾಗುತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವರದ್ದು ಮುಗಿದು ಆ ಹಂತಕ್ಕೆ ಪ್ರಮೋಷನ್ ಕೊಡುವಂತಹ ಪ್ಲೇಸಿಗೆ ಬಂದಾಗ ಮತ್ತೆ ಅವರಿಗೆ ಪ್ಲೇಸ್ಮೆಂಟ್ ಅಂತ ಬರುತ್ತೆ ಮತ್ತೆ ಆಪ್ ಪ್ಲೇಸ್ಮೆಂಟ್ ಒಂದಾಗ ಮತ್ತು ವಾಪಸ್ ಕೌನ್ಸಿಲಿಂಗ್ ಆಗೇ ಆಗುತ್ತೆ ಸೊ ಆ ಕೌನ್ಸಿಲಿಂಗು ಮತ್ತೆ ಗೊಂದಲಗಳು ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಭಯಪಡಿಸುವಂಥ ಉದ್ದೇಶ ಇಲ್ಲ ಬದಲಾಗಿ ಒಂದು ಎಚ್ಚರಿಸುವಂಥದ್ದು ಯಾಕೆಂದರೆ ನೇಮಕಾತಿ ನೀವು ಹೊಂದಿದ್ದೀರ ಪರೀಕ್ಷೆಯನ್ನು ಉತ್ತಮವಾಗಿ ಬರೋದು ನೀವು ಈಗ ಈ ಹುದ್ದೆಯನ್ನು ಪಡೆದುಕೊಂಡಿದ್ದೀರಾ ಹಾಗೆ ಆದೇಶ ಪ್ರತಿಯನ್ನು ಬೇಗ ಪಡಿಬೇಕಿದ್ರೆ ಪರೀಕ್ಷೆಗೆ ಹೇಗೆ ನೀವು ಒಂದು ಸೀರಿಯಸ್ ಆಗಿ ಕುಳಿತುಕೊಂಡು ನಾನು ಈ ಸಲ ಆಗಲೇಬೇಕು ಅಂತ ಕೂತು ಓದಿದ್ದರು ಹಾಗೆ ಈ ಬಾರಿ ತನಗೆ ನನಗೆ ಆದೇಶ ಪ್ರತಿ ಬೇಗ ಸಿಗಬೇಕು ಅಂದ್ರೂ ಸಹ ಅದೇ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅಂತ ಹೇಳ್ತಾ ಮುಂದೆ ಏನೇ ಅಪ್ಡೇಟ್ ಮಾಹಿತಿಗಳಿದ್ರೂ ಸಹ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇದು ಜಸ್ಟ್ ಒಂದು ಮಾಹಿತಿಯಾಗಿ ಅಷ್ಟೇ ತಗೊಳ್ಳಿ ಜಾಸ್ತಿ ತಲೆ ಕೆಡಿಸ್ಕೊಳ್ಕೆ ಹೋಗ್ಬೇಡ್ರಿ ಆದರೂ ಸಹ ಮುಂದೆ ಇಪ್ಪತ್ತೇಳನೇ ತಾರೀಕು ನಂತರ ಏನು ಬೆಳವಣಿಗೆ ಆಗುತ್ತೆ ಒಂದು ವೇಳೆ ಅದು ನಿಮಗೆ ಪ್ರತಿಕೂಲ ಬೆಳವಣಿಗೆ ಆಗಿದ್ದರೆ ತಾವೆಲ್ಲ ಸಂಘಟಿತರಾಗಿ ಅದರ ಕುರಿತು ಒಂದು ಮುಂದಿನ ಹೆಜ್ಜೆನೇ ಇಡಬೇಕಾಗತ್ತೆ ಇಲ್ಲ ಅಂದರೆ ನಿಮ್ಮ ಆದೇಶ ಪ್ರತಿಯೊಂದು ತುಂಬ ದೂರ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಡಿಯೋವೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ